ಬೆಣ್ಣೆ ಗಲಾಟೆ, ಇನ್ನೊಂದ ಕಡೆ ಬಿಹಾರ ಕಾರ್ಮಿಕರ ಗಲಾಟೆ. ರಕ್ತ ಬರುವಂತೆ ಇನ್ಸ್ಪೆಕ್ಟರ್ ಪೇದೆಗಳ ಮೇಲೆ ಕಾರ್ಮಿಕರು ಹಲ್ಲೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಮಾದಾವರ ಬಿಸಿಐಸಿ ಮೈದಾನದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಾರ್ಮಿಕರ ಮೇಲೆ ಹಲ್ಲೆ ನಡೆದಿರುವಂತದ್ದು ಸಾರಿ ರಕ್ತ ಬರುವಂತೆ ಇನ್ಸ್ಪೆಕ್ಟರ್ ಹಾಗೆ ಪೇದೆಗಳ ಮೇಲೆ ಕಾರ್ಮಿಕರು ಹಲ್ಲೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಮಾದಾವರ ಬಿಸಿಐಸಿ ಮೈದಾನದಲ್ಲಿ ಒಂದು ಘಟನೆ ನಡೆದಿದೆ. ಊರಿಗೆ ಹೋಗಲು ಅಲೆದಾಡ್ತಾ ಇದ್ದ ಕಾರ್ಮಿಕರ ಮನವೊಲಿಕೆಗೆ ಯತ್ನಿಸಲಾಯಿತು. ಮೆಜೆಸ್ಟಿಕ್ ಬಳಿ ಸೇರಿದ್ದ ಕಾರ್ಮಿಕರೆಲ್ಲನ್ನೆಲ್ಲ ಮಾದಾವರಕ್ಕೆ ಶಿಫ್ಟ್ ಮಾಡೋದಕ್ಕೆ ಮನವೊಲಿಕೆಗೆ ಹೋದಂತಹ ಪೀಣ್ಯ ಇನ್ಸ್ಪೆಕ್ಟರ್ ಮುದ್ದುರಾಜು ಮೇಲೆ ಕಾರ್ಮಿಕರೇ ಹಲ್ಲೆಯನ್ನ ನಡೆಸಿದ್ದಾರೆ. ಪೊಲೀಸರ ಮೇಲೆ ಕಾರ್ಮಿಕರು ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ಬಿಹಾರ ಕಾರ್ಮಿಕರ ಮನವೊಲಿಕೆ ಯತ್ನದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಒಂದ್ ಕಡೆ ಎಣ್ಣೆ ಗಲಾಟೆ ಇದ್ರೆ ಮತ್ತೊಂದ್ ಕಡೆ ಬಿಹಾರ ಕಾರ್ಮಿಕರು ಗಲಾಟೆಯನ್ನ ನಡೆಸಿದ್ದಾರೆ. ರಕ್ತ ಬರುವಂತೆ ಇನ್ಸ್ಪೆಕ್ಟರ್ ಹಾಗೆ ಪೇದೆಗಳ ಮೇಲೆ ಕಾರ್ಮಿಕರು ಹಲ್ಲೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಮಾದಾವರ ಬಿಸಿಐಸಿ ಮೈದಾನದಲ್ಲಿ ಈ ಒಂದು ಘಟನೆ ನಡೆದಿದೆ. ಊರಿಗೆ ಹೋಗೋದಕ್ಕೆ ಅಲೆದಾಡ್ತಾ ಇದ್ದ ಕಾರ್ಮಿಕರನ್ನ ಮನವೊಲಿಸಿ ಅವರನ್ನ ಮನವೊಲಿಸುವ ಒಂದು ಯತ್ನ ನಡೆದಿದೆ. ಮೆಜೆಸ್ಟಿಕ್ ಬಳಿ ಸೇರಿದಂತಹ ಕಾರ್ಮಿಕರನ್ನೆಲ್ಲ ಮಾದಾವರಕ್ಕೆ ಶಿಫ್ಟ್ ಮಾಡೋದಕ್ಕೆ ಮನವೊಲಿಕೆಗೆ ಹೋದ ಪೀಣ್ಯ ಇನ್ಸ್ಪೆಕ್ಟರ್ ಮುದ್ದು ರಾಜು ಮೇಲೆ ಕಾರ್ಮಿಕರು ಹಲ್ಲೆಯನ್ನ ಮಾಡಿದ್ದಾರೆ. ರಕ್ತ ಬರುವ ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೆ ಪೇದೆ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಕಾರ್ಮಿಕರು. ಬಿಹಾರ ಕಾರ್ಮಿಕರಿಂದ ಈ ಒಂದು ಗಲಾಟೆ ನಡೀತಾ ಇದೆ. ಒಂದ್ ಕಡೆ ಸರ್ಕಾರ ಕಾರ್ಮಿಕರನ್ನ ತಮ್ಮ ತಮ್ಮ ಊರಿಗೆ ಕಳುಹಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಹಕರಿಸಬೇಕಾದಂತಹ ಕಾರ್ಮಿಕರೇ ಈಗ ತಿರುಗಿ ಬಿದ್ದಿರುವಂತದ್ದು. ಮನವೊಲಿಸೋದಕ್ಕೆ ಹೋದಂತಹ ಪೊಲೀಸರ ಮೇಲೆಯೇ ಕಾರ್ಮಿಕರು ಹಲ್ಲೆಯನ್ನ ಮಾಡಿದ್ದಾರೆ. ಕೇವಲ ಹಲ್ಲೆ ಅಲ್ಲ, ರಕ್ತ ಬರುವ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿರುವಂತದ್ದು. ಇನ್ಸ್ಪೆಕ್ಟರ್ ಹಾಗೆ ಪೇದೆ ಮೇಲೆ ಇವರು ಹಲ್ಲೆಯನ್ನ ಮಾಡಿದ್ದಾರೆ. ಇನ್ನು ಪೀಣ್ಯ ಇನ್ಸ್ಪೆಕ್ಟರ್ ಮುದ್ದುರಾಜು ಮೇಲೆ ಈ ಒಂದು ಹಲ್ಲೆ ನಡೆದಿರುವಂತದ್ದು. ಮಾದಾವರಕ್ಕೆ ಶಿಫ್ಟ್ ಮಾಡೋದಕ್ಕೆ ಆ ಕಾರ್ಮಿಕರನ್ನ ಮನವೊಲಿಸೋಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಾರ್ಮಿಕರೇ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿರುವಂತಹ ಘಟನೆ ಇದು. वो सभी बिहार झारखंड यूपी का है. कर्नाटक पुलिस बोला कि वहाँ पे जाके क्या बोलो किधर से तुम बिहार से है बिहार और वो सभी बिहार झारखंड यूपी का है. कर्नाटक पुलिस बोला कि वहाँ पे जाके क्या बोलो ಪೊಲೀಸರ ಮೇಲೆಯೇ ಕಾರ್ಮಿಕರು ಹಲ್ಲೆ ಮಾಡಿರುವಂತಹ ಘಟನೆ ಇದು. ಪೊಲೀಸರು ಮನವೊಲಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ರಕ್ತ ಬರುವ ರೀತಿಯಲ್ಲಿ ಇದೀಗ ಕಾರ್ಮಿಕರು ಹಲ್ಲೆಯನ್ನ ಮಾಡಿದ್ದಾರೆ. ಮೊನ್ನೆ ಕೂಡ ಇದೇ ರೀತಿಯಾಗಿ ಆಗಿತ್ತು. ಬೀಟ್ಸ್ ನಲ್ಲಿದ್ದಂತಹ ಪೊಲೀಸ್ ಪೇದೆಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ರು. ಇದೀಗ ರಕ್ತ ಬರುವ ರೀತಿಯಲ್ಲಿ ಬಿಹಾರ ಕಾರ್ಮಿಕರು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಬಿಹಾರ ಕಾರ್ಮಿಕರ ಮನವೊಲಿಕೆಗೆ ಇದೀಗ ಸಚಿವರು ದೌಡಾಯಿಸಿದ್ದಾರೆ. ಮಾದಾವರಕ್ಕೆ ಇದೀಗ ಸುರೇಶ್ ಕುಮಾರ್ ಹೊರಟಿದ್ದಾರೆ. ಅದರ ಜೊತೆಗೆ ಆರ್ ಅಶೋಕ್ ಅವರು ಕೂಡ ಹೊರಟಿರುವಂತದ್ದು. ಪೊಲೀಸರ ಮೇಲೆಯೇ ಹಲ್ಲೆ ನಡೀತಾ ಇದ್ದ ಹಾಗೆ ಇದೀಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಬಿಹಾರ ಕಾರ್ಮಿಕರ ಮನವೊಲಿಕೆಗೆ ಸಚಿವರು ದೌಡಾಯಿಸಿದ್ದಾರೆ. ಮಾದಾವರಕ್ಕೆ ಇದೀಗ ಸುರೇಶ್ ಕುಮಾರ್ ಹಾಗೆ ಆರ್ ಅಶೋಕ್ ಹೊರಟಿದ್ದಾರೆ. ಘಟನಾ ಸ್ಥಳಕ್ಕೆ ಇದೀಗ ಸಚಿವರು ದೌಡಾಯಿಸಿದ್ದಾರೆ. ಮಾದಾವರಕ್ಕೆ ಸಚಿವ ಸುರೇಶ್ ಕುಮಾರ್ ಹಾಗೆ ಆರ್ ಅಶೋಕ್ ಅವರು ಹೋಗ್ತಾ ಇದ್ದಾರೆ. ಅಲ್ಲಿನ ಕಾರ್ಮಿಕರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಇದೀಗ ಸಚಿವರು ಹೋಗಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ನಡೀತಾ ಇದ್ದಂತೆ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕ್ಯಾಂಪ್ಗಳಿಗೆ ಹೋಗ್ತಾ ಇದ್ರೆ ಅಲ್ಲಿ ತುಮಕೂರು ರೋಡ್ ಅಲ್ಲಿರುವಂತ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮನವೊಲಿಸಿ ಅವರೆಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಗೆ ವಾಪಸ್ಸನ್ನ ಅವ್ರನ್ನ ಕಳಿಸ್ಕೊಡೋ ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ರಿ. ಕನ್ಸ್ಟ್ರಕ್ಷನ್ ಕಂಪನೀಸ್ ಏನಿದೆ ಅವರು ಅವ್ರನ್ನ ಸುರಕ್ಷತೆಯಿಂದ ನೋಡ್ಕೊಬೇಕು, ಅವ್ರಿಗೆ ಊಟದ ವ್ಯವಸ್ಥೆ ಕೊಡಬೇಕು, ಅವ್ರಿಗೇನು ಸಂಬಳ ಕೊಡಬೇಕಾಗಿದೆ ಅದನ್ನ ಕೊಡುವಂಥದ್ದಕ್ಕೆ ನಾಳೆ ಮುಖ್ಯಮಂತ್ರಿಗಳು ಅವ್ರಿಗೆ ತಾಕೀತನ್ನ ಮಾಡ್ತಾರೆ ಎಲ್ಲ ಕ್ರಡೈಲ್ ಮೆಂಬರ್ಗಳಿಗೆ. ಐವತ್ತು ದಿನಗಳ ಕುಡುಕರ ವನವಾಸಕ್ಕೆ ಇವತ್ತು ಮುಕ್ತಿ ಸಿಕ್ಕಿದೆ. ಕುಡುಕರ ಪ್ರಾರ್ಥನೆ ದೇವರಿಗೆ ಮುಟ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸರ್ಕಾರ ಕಣ್ತೆರೆದು ಮಧ್ಯಪ್ರಿಯರಿಗೆ ಹೊಸ ಕಿಕ್ ಸ್ಟಾರ್ಟ್ ಮಾಡಿಸಿದೆ. ಆದ್ರೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗಾಗಿದೆ ಗೊತ್ತಾ? ಸರ್ಕಾರ ಎಣ್ಣೆ ಮಾರಾಟಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟಿದೆ ಗೊತ್ತಾ? ಸರ್ಕಾರವೇ ಕೊಟ್ಟಿರೋ ಹೊಸ ಲೆಕ್ಕ ನಿಮ್ಮ ಮುಂದಿಡ್ತಿದ್ದೀವಿ ನೋಡಿ.
ಸರ್ಕಾರದ ಖಜಾನೆ ಖಾಲಿ ಖಾಲಿ ಖಾಲಿ. ಖಜಾನೆಯಲ್ಲಿ ಕಾಸಿಲ್ಲ, ಒಪ್ಪಿಕೊಂಡ ಸರ್ಕಾರ. ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಕಾಸಿಲ್ಲ, ಆರ್ಥಿಕ ಸುಧಾರಣೆ ಆಗೋವರೆಗೂ ಮುಂದುವರೆದ ಯೋಜನೆಗಳ ಕೆಲಸ ನಡೆಯಲ್ಲ. ತುಂಬಾ ಅತ್ಯವಶ್ಯಕ ಕೆಲಸಗಳಿಗೆ ಹಣಕಾಸು ಇಲಾಖೆ ಓಕೆ ಅಂದ್ರೆ ಮಾತ್ರ ಕಾಸು, ಇಲ್ಲ ಅಂದ್ರೆ ಇಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಬೊಕ್ಕಸ ಬಹುತೇಕ ಖಾಲಿ ಅನ್ನೋದನ್ನ ಇವತ್ತು ರಾಜ್ಯ ಹಣಕಾಸು ಇಲಾಖೆಯ ಸುತ್ತೋಲೆಯಲ್ಲಿದೆ. ಎಣ್ಣೆ ಮಾರಾಟ ಆಗದ ಕಾರಣಕ್ಕೆ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿತ್ತು. ಲಾಕ್ಡೌನ್ ಸಮಯದಲ್ಲಿ ಪ್ರತಿದಿನ 60 ಕೋಟಿ ನಷ್ಟ ಆಗಿದೆ. ಇದೇ ಮೊತ್ತ ಒಂದು ತಿಂಗಳ ಲೆಕ್ಕದಲ್ಲಿ 1800 ಕೋಟಿ, ಹಾಗೆ 50 ದಿನದಲ್ಲಿ 3000 ಕೋಟಿ ಆಗಿದೆ. ಏಪ್ರಿಲ್ 23ರಿಂದ ಇವತ್ತಿನವರೆಗೆ ಕೇವಲ 8 ದಿನದಲ್ಲಿ 480 ಕೋಟಿ ಲಾಸ್ ಆಗಿದೆ. ಹೀಗಾಗಿ ಸರ್ಕಾರದ ಬೊಕ್ಕಸ ತುಂಬೋದಕ್ಕೆ ಮೊದಲ ಬಾರಿ ಇದ್ದಿದ್ದೇ ಅಬಕಾರಿ ಇಲಾಖೆ. ಎಣ್ಣೆ ಸೇಲ್ ಮಾಡೋಕೆ ಅವಕಾಶ ನೀಡೋದು, ಅವಕಾಶವೇನೋ ಕೊಟ್ಟವರು ಅಂಗಡಿ ಮುಂದೆ ಬ್ಯಾರಿಕೇಡ್ ಹಾಕಿ ಸ್ಯಾನಿಟೈಸರ್ ಕೂಡ ಹಾಕಿದ್ರು. ಆದ್ರೆ ಎಣ್ಣೆ ಸೈಡ್ ಎಫೆಕ್ಟ್ ಕಡೆ ಬೇರೆಯದ್ದೇ ಆಗಿತ್ತು. ಎಣ್ಣೆ ಪಾರ್ಟಿ ಕಿರಿಕ್, ಭೀಕರ ಕೊಲೆ. ಬೆಂಗಳೂರಲ್ಲಿ ನಡೆದೇ ಹೋಯ್ತು ಹತ್ಯೆ. ನೋಡಿ ಹೇಗೆ ಭೀಕರವಾಗಿ ಕೊಲೆಯಾಗಿದ್ದಾನೆ ಅಂತ. ಹೆಸರು ಕರಣ್ ಸಿಂಗ್. ಬೆಳಿಗ್ಗೆ ಕ್ಯೂನಲ್ಲಿ ನಿಂತು ಎಣ್ಣೆ ತಗೊಂಡ್ರು, ಗೆಳೆಯರ ಜೊತೆ ಸೇರಿ ಪಾರ್ಟಿನೂ ಮಾಡ್ದ. ಆದ್ರೆ ಎಣ್ಣೆ ಮತ್ತಲ್ಲಿ ಕಿರಿಕ್ಕಾಗಿ ಭೀಕರವಾಗಿ ಕೊಲೆಯಾದ. ಬೆಂಗಳೂರಿನ ಬಗಲ್ಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಈ ಮರ್ಡರ್ ಆಗಿದೆ. ಇದು ಕೊಲೆ ಕಥೆಯಾದ್ರೆ ಇನ್ನಷ್ಟು ಭಯಾನಕ ಘಟನೆಗಳು ನಡೆಯಿತು. ದೃಶ್ಯ 1, ಬೆಂಗಳೂರು. ಎಣ್ಣೆಗಾಗಿ ಚಾಕು ಹಿಡಿದು ಬಂದ. ದೃಶ್ಯ 2, ರಾಮನಗರ. ಶಾಸಕರ ಮೇಲೆ ತಿರುಗಿ ಬಿದ್ದ ಜನ. ದೃಶ್ಯ 3, ಮಡಿಕೇರಿ. ನಶೆಯಲ್ಲಿ ಯುವತಿಯ ಕಲ್ಲು ತೂರಾಟ. ದೃಶ್ಯ 4, ಚಿಕ್ಕಬಳ್ಳಾಪುರ. ಪೊಲೀಸರ ಮೇಲೆ ಕುಡುಕರ ಅಟ್ಯಾಕ್. ನೋಡಿದ್ರಲ್ಲ, ಎಣ್ಣೆ ಸಿಗಲಿಲ್ಲ ಅಂತ ಇಷ್ಟು ದಿನ ಮನೆಯಲ್ಲಿ ಶಾಂತವಾಗಿದ್ರು ಕುಡುಕರು ಪುಡಾರಿಗಳು. ಪುಡಿ ರೌಡಿಗಳೆಲ್ಲ ಈಗ ಹೇಗೆ ಬಾಲ ಬಿಚ್ಚುತ್ತಿದ್ದಾರೆ ಅಂತ. ಇದು ಬರೀ ಸ್ಯಾಂಪಲ್ ಅಷ್ಟೇ. ಈ ದೃಶ್ಯಗಳನ್ನ ನೋಡಿ, ಎಣ್ಣೆ ಹೊಡೆದು ಹೇಗೆ ರಂಪಾಟ ಮಾಡುತ್ತಿದ್ದಾರೆ ಅಂತ. ಇಲ್ಲಿ ಕುಡುಕರಷ್ಟೇ ಅಲ್ಲ, ಹುಡುಕಿಯರದ್ದು ಕಥೆ ಹೇಳ್ತೀವಿ ನೋಡಿ. ಬೆಂಗಳೂರು ಉಡುಪಿಯಲ್ಲಿ ಅಷ್ಟೇ ಯಾಕೆ, ರಾಜ್ಯದ ಹಲವೆಡೆ ಹೋಲ್ಸೇಲ್ ಎಣ್ಣೆಗೋಸ್ಕರ ಮಹಿಳಾ ಮಣಿಯರೇ MSIL ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಂತಿದ್ರು. ಒಂದಲ್ಲ ಎರಡಲ್ಲ 10 ಬಾಟಲ್ಗಳನ್ನ ಮಡಿಲಲ್ಲಿ ತುಂಬಿಕೊಂಡು ಹೋದ್ರು. ಎಣ್ಣೆ ಕಿಕ್ಕನಲ್ಲಿ ಕುಡುಕರು ಮಾಡಿರುವ ಅವಾಂತರ 1-2. ಬಾಟಲ್ ಸಿಕ್ಕಿದ ಖುಷಿಯಲ್ಲಿ ಫುಲ್ ನಶೆ ಏರಿಸಿಕೊಂಡು ಫುಲ್ ಸಾಂಗ್ ಹಾಡ್ತಿದ್ದಾರೆ. ರಸ್ತೆಯಲ್ಲಿ ಎಲ್ಲೆಂದ್ರಲ್ಲಿ ಕುಡಿದು ಮಲಗಿದ್ರು. ಚಿಕ್ಕಮಗಳೂರು, ಆನೇಕಲ್, ಗದಗ್ನಲ್ಲಿ ರಸ್ತೆಯನ್ನೇ ಸರ್ವೆ ಮಾಡೋ ಲೆವೆಲ್ಗೆ ತೂರಾಡುತ್ತಿದ್ದಾರೆ. ರಾಯಚೂರು, ಧಾರವಾಡ, ಬೆಳಗಾವಿಯಲ್ಲೂ ಎಣ್ಣೆ ವ್ಯಾಪಾರ ಜೋರಾಗಿತ್ತು. ಬಾಗಲಕೋಟೆ, ಬಳ್ಳಾರಿಯಲ್ಲೂ ಕುಡುಕರ ಡ್ಯಾನ್ಸ್ ಅದ್ಭುತ. ಬೆಳಗಾವಿಯಲ್ಲೂ ಎಣ್ಣೆ ಮಾರಾಟ ಜೋರಾಗಿತ್ತು. ರಾಮನಗರ ಜಿಲ್ಲೆಯಲ್ಲೂ ಎಣ್ಣೆ ಖರೀದಿಗೆ ಜನ ಮುಗಿಬಿದ್ದಿದ್ರು. ಸಾಮಾಜಿಕ ಅಂತರ ಕಾಯ್ದುಕೊಂಡು ಮದ್ಯ ಖರೀದಿಸಿದ್ರು. ಮೈಸೂರಿನಲ್ಲೂ ಎಣ್ಣೆ ಖರೀದಿ ಜೋರಾಗಿತ್ತು. ಬೆಳಿಗ್ಗೆಯಿಂದಲೇ ಕ್ಯೂ ನಿಂತು ಜನ ಮದ್ಯ ಖರೀದಿಸಿದ್ರು. ಮಂಡ್ಯ, ಕೋಲಾರದಲ್ಲೂ ಭರ್ಜರಿಯಾಗಿ ಮದ್ಯ ಮಾರಾಟ ಆಯಿತು. ಇನ್ನು ಹಾಸನದಲ್ಲಿ ಮದ್ಯದಂಗಡಿಗಳನ್ನು ಓಪನ್ ಮಾಡಲಾಗಿತ್ತು.
ಜನ ಎಣ್ಣೆ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ವಿಜಯಪುರ ಕಾರವಾರದಲ್ಲೂ ಎಣ್ಣೆ ಮಾರಾಟ ಜೋರಾಗಿತ್ತು. ಇನ್ನು ರಾಯಚೂರು ಕಲಬುರಗಿಯಲ್ಲಿ ಕುಡುಕರನ್ನು ಸಂಭಾಳಿಸಲು ಪೊಲೀಸರು ಹರಸಾಹಸಪಟ್ಟರು. ಕಂಟ್ರೋಲ್ಗೆ ಸಿಗದ ಕುಡುಕರಿಗೆ ಲಾಠಿ ರುಚಿ ತೋರಿಸಿದ್ರು. ಗದಗ್ನಲ್ಲಿ ಫುಲ್ ಟೈಟ್ ಆದ ವ್ಯಕ್ತಿಯೊಬ್ಬ ಕಿಕ್ನಲ್ಲಿ ಸಾಂಗ್ ಹಾಡುತ್ತಿದ್ದಾನೆ. ನಶೆಯಲ್ಲಿ ಚರಂಡಿ ಪಕ್ಕದಲ್ಲಿ ಕುಳಿತು ಗಾನ ಭಜನ ಶುರು ಮಾಡಿದ್ರು. ನಂತರ ರಸ್ತೆಯಲ್ಲಿ ಸ್ಟೆಪ್ ಬೇರೆ ಹಾಕಿದ್ರು. ರಾಯಚೂರು ಹಾಗೂ ಧಾರವಾಡದಲ್ಲೂ ಕುಡುಕರು ಟೈಟ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲಿ ಎಣ್ಣೆ ಸಿಕ್ಕ ಖುಷಿಗೆ ಮದ್ಯಪ್ರಿಯನೊಬ್ಬ ಬಾಟಲ್ ಅನ್ನ ದೇವರಗುಡಿ ಮುಂದೆ ಇಟ್ಟು ಪೂಜೆ ಮಾಡಿದ್ದಾನೆ. ಬಾದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್ನಲ್ಲಿ ಮದ್ಯಪ್ರಿಯನೊಬ್ಬ ಎಣ್ಣೆ ಖರೀದಿಸಿ ಹನುಮದೇವರ ಮುಂದಿಟ್ಟು ಧ್ಯಾನ ಮಾಡಿ ಪೂಜೆ ಸಲ್ಲಿಸಿದ್ದಾನೆ. ಇಷ್ಟೆಲ್ಲ ಆಗ್ತಿರೋವಾಗ್ಲೇ ಉಡುಪಿಯ ಮಹಿಳೆಯೊಬ್ಬರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಊಟಕ್ಕೆ ದುಡ್ಡಿಲ್ಲ, ಎಣ್ಣೆಗೆಲ್ಲಿಂದ ತರಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆ ತಗೊಂಡ್ರು. ನಮಗೆ ಊಟಕ್ಕೆ ಗತಿ ಹೇಳಿದವನು ಇವತ್ತು 500 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ಕುಡಿತಾರೆ ನೋಡಿ. ಇದು ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ನಿಜ. ಅಭಿವೃದ್ಧಿ ಯೋಜನೆಗಳಿಗೆ ಹಣ ಬೇಕು, ಅದನ್ನು ಒಪ್ಪೋಣ. ಆದ್ರೆ ತಮಿಳುನಾಡು ಸರ್ಕಾರ ಮದ್ಯ ಮಾರಾಟಕ್ಕೆ ಅವಕಾಶ ಕೊಟ್ಟಿಲ್ಲ. ಕೊರೋನಾ ಕಟ್ಟಿ ಹಾಕಿದ ಕೇರಳ ಸರ್ಕಾರ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಿಲ್ಲ. ತೆಲಂಗಾಣ ಸರ್ಕಾರವು ಎಣ್ಣೆ ಸೇಲ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಎಣ್ಣೆ ಮಾರಾಟಕ್ಕೆ ಅನುಮತಿ ಕೊಟ್ಟು ಸರ್ಕಾರ ಎಡವಟ್ಟು ಮಾಡುತ್ತಾ ಅನ್ನೋದು ಈಗಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಇವತ್ತಿನ ಎಣ್ಣೆಯಿಂದ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ 4,500 ಮಳಿಗೆಗಳಲ್ಲಿ ಅಂದಾಜು 45 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ. ಒಟ್ಟು 3.9 ಲಕ್ಷ ಲೀಟರ್ ಬಿಯರ್ ಇವತ್ತು ಮಾರಾಟ ಆಗಿದೆ. ಒಟ್ಟು 8.5 ಲಕ್ಷ ಲೀಟರ್ ಹಾಟ್ ಡ್ರಿಂಕ್ಸ್ ಮಾರಾಟ ಆಗಿದೆ. ಎಂಆರ್ಪಿ ದರದಲ್ಲೇ ಮದ್ಯ ಮಾರಾಟ ಅಂತ ಅಬಕಾರಿ ಇಲಾಖೆ ಹೇಳಿತ್ತು. ಎಂಆರ್ಪಿಗಿಂತ ಹೆಚ್ಚು ಹಣ ಪಡೆದ ಬಗ್ಗೆ ದೂರು ಬಂದರೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿತ್ತು. ಬಜೆಟ್ನಲ್ಲಿ ಘೋಷಿಸಿದಂತೆ 6% ಅಬಕಾರಿ ಸೆಸ್ ಹೆಚ್ಚಳ ಮಾಡಲಾಗಿದೆ. ನಾಳೆಯಿಂದ ಎಂಆರ್ಪಿ ಮೇಲೆ 6%ರಷ್ಟು ಹೆಚ್ಚು ಹಣವನ್ನು ಕೊಡಬೇಕಾಗುತ್ತೆ. ಕೊರೋನಾ ಲಾಕ್ಡೌನ್ ಸಡಿಲಿಕೆ ಮಾಡಿದ್ದು ಅನಿವಾರ್ಯವೋ ಅವಶ್ಯಕತೆಯೋ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ಮತ್ತೆ ಹೊಸ ಕೊರೋನಾ ಪ್ರಕರಣ ದಾಖಲಾಗ್ತಾ ಇದೆ. ಹಸಿರು ಜಿಲ್ಲೆಗಳಿಗೂ ಕೊರೋನಾ ಹಬ್ಕೊಂಡಿದೆ. ಮಂಡ್ಯ ಟು ಮುಂಬೈ, ಮುಂಬೈ ಟು ಹಾವೇರಿ ಲಿಂಕ್ ದೊಡ್ಡದಾಗ್ತಾ ಇದೆ. ಮತ್ತೆರಡು ಸಾವಾಗಿದೆ. ಇದರ ಮಧ್ಯೆನೇ ಕೊರೋನಾ ಬಗ್ಗೆ ಸ್ವಲ್ಪ ಸಮಾಧಾನಕರ ಸುದ್ದಿನೂ ಬಂದಿದೆ. ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಇವತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕು ದಾಖಲೆ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಸಂಜೆ 5 ಗಂಟೆ ವೇಳೆಗೆ ಆರೋಗ್ಯ ಇಲಾಖೆ ಕೊಟ್ಟ ಮಾಹಿತಿ ಪ್ರಕಾರ ಕಳೆದ 24 ಗಂಟೆಯಲ್ಲಿ ದಾಖಲಾಗಿದ್ದು ಬರೋಬ್ಬರಿ 37 ಪ್ರಕರಣ. ನಿನ್ನೆ ರಾಜ್ಯದಲ್ಲಿ ಒಟ್ಟು 635 ಪ್ರಕರಣ ದಾಖಲಾಗಿತ್ತು. ಆದ್ರೆ ಇವತ್ತು 651ಕ್ಕೆ ಏರಿಕೆಯಾಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಕಳೆದ 24 ಗಂಟೆಯಲ್ಲಿ 37 ಪ್ರಕರಣ ದಾಖಲಾಗಿದ್ದು ನಿನ್ನೆ ಸಂಜೆಯಿಂದ ಇಲ್ಲಿವರೆಗೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಜಿಲ್ಲಾವಾರು ನೋಡೋದಾದ್ರೆ ದಾವಣಗೆರೆಯಲ್ಲೇ ಬರೋಬ್ಬರಿ 22 ಹೊಸ ಕೊರೋನಾ ಪ್ರಕರಣ ಪತ್ತೆಯಾಗಿದೆ. ಬೀದರ್ನಲ್ಲಿ 7 ಜನರಿಗೆ ಸೋಂಕು ಬಂದಿದ್ರೆ ಮುಂಬೈನ ಸೋಂಕು ಮಂಡ್ಯದಲ್ಲಿ ಮತ್ತಿಬ್ಬರಿಗೆ ಆವರಿಸಿದೆ. ಕಲಬುರಗಿಯಲ್ಲಿ 2 ಹೊಸ ಸೋಂಕಿತರು ಸೇರಿ 21 ಜನರನ್ನ ಆಸ್ಪತ್ರೆಯಲ್ಲಿಟ್ಟು ನಿಗಾ ವಹಿಸಲಾಗಿದೆ. ಸೋಂಕಿತನಿದ್ದ ಪ್ರದೇಶ ಸೀಲ್ ಡೌನ್ ಆಗಿದೆ. ಬೆಣ್ಣೆ ನಗರಿಯಲ್ಲಿ ಕೊರೋನಾ ರಣಕೇಕೆ. ದಾವಣಗೆರೆ 2ರಿಂದ 29 ಜನರಿಗೆ ಕೊರೋನಾ ಸೋಂಕು ಹರಡಿದೆ. ಪೇಷಂಟ್ ನಂಬರ್ 623 ಬಿಟ್ಟು ಪೇಷಂಟ್ ನಂಬರ್ 556 ಮತ್ತು 533ರಿಂದಲೇ 29 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ದಾವಣಗೆರೆಯಲ್ಲಿ 1137 ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದ್ದು ಇದರಲ್ಲಿ 847 ನೆಗೆಟಿವ್ ಬಂದಿದ್ದು 269 ರಿಸಲ್ಟ್ ಬರಬೇಕಾಗಿದೆ. 61 ಜನರನ್ನ ಐಸೋಲೇಷನ್ ನಲ್ಲಿ ಇಡಲಾಗಿದೆ. ಪೇಷಂಟ್ ನಂಬರ್ 533ಗೆ ಸಂಬಂಧಿಸಿದಂತೆ 25 ಪ್ರೈಮರಿ, 127 ಸೆಕೆಂಡರಿ ಕಾಂಟ್ಯಾಕ್ಟ್ ಗಳಿದ್ರೆ ಪೇಷಂಟ್ ನಂಬರ್ 556ಕ್ಕೆ ಸಂಬಂಧಪಟ್ಟ ಹಾಗೆ 12 ಪ್ರೈಮರಿ, 34 ಸೆಕೆಂಡರಿ ಕಾಂಟ್ಯಾಕ್ಟ್ ಇದ್ದವರ ಮೇಲೂ ಜಿಲ್ಲಾಡಳಿತ ನಿಗಾ ವಹಿಸಿದೆ. ಹಸಿರಾಗಿದ್ದ ಹಾವೇರಿಗೂ ಒಕ್ಕರಿಸಿದ ಸೋಂಕು. ಹೌದು, ಹಾವೇರಿ ಜಿಲ್ಲೆಯಲ್ಲಿ 32 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಏಪ್ರಿಲ್ 28ರಂದು ಮುಂಬೈನಿಂದ ಲಾರಿ ಮೂಲಕ ಸೋಂಕಿತ ವ್ಯಕ್ತಿ ಹಾವೇರಿಗೆ ಬಂದಿದ್ದ.
ಮುಂಬೈನಿಂದ ಬಂದು ಮನೆಯಲ್ಲೇ ಮೂವರಿದ್ರು. ಆದರೆ ಮೂವರಲ್ಲಿ ಒಬ್ಬನಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇನ್ನಿಬ್ಬರ ವರದಿ ಬಂದಿಲ್ಲ. ಫಸ್ಟ್ ಕೋವಿಡ್ ಮುಂಬೈಯಿಂದ ಲಾರಿ ಮೂಲಕ ದಿನಾಂಕ 28/4 ತೂತಿರುತ್ತಿರುವುದು ರಾತ್ರಿ 11 ಗಂಟೆಗೆ ಸಾವಿರಗೆ ಬಂದು ನೇರವಾಗಿ ಮನೆಗೆ ತೆರಳುತ್ತಾರೆ. ಇಷ್ಟರೂ ನೀಡಿದ ಮಾಹಿತಿ ಮೇರೆಗೆ 3 ಜನರು ಸ್ವಾಬ್ ಟೆಸ್ಟ್ ನಡೆಸಲಾಗಿದ್ದು ದಿನಾಂಕ 3 ಮೇ ಒಂದು ರಾತ್ರಿ ವೇಳೆಗೆ ಒಬ್ಬನ ಸೋಂಕು ದೃಢಪಟ್ಟಿರುತ್ತದೆ. 5,000 ರೂಪಾಯಿಗೆ ಕೊರೋನಾ ಆಗಿ ಹೋಯ್ತು ಆಮದು. ದುರಂತ ಅಂದ್ರೆ ಹಾವೇರಿಗೆ ಸೋಂಕು ಬಂದಿದ್ದು ಲಾರಿ ಚಾಲಕನ ಎಡವಟ್ಟಿನಿಂದ. ಮೂವರನ್ನ ಕಣ್ ತಪ್ಪಿಸಿ ಕರ್ಕೊಂಡು ಬಂದಿದ್ದ ಲಾರಿ ಚಾಲಕನಿಗೆ ಸೋಂಕಿತ ವ್ಯಕ್ತಿ ಮತ್ತು ಆತನ ಸಂಪರ್ಕದಲ್ಲಿದ್ದವರು 5,000 ಹಣ ಕೊಟ್ಟಿದ್ರಂತೆ. ಈ ಬಗ್ಗೆ ಆಡಿಯೋ ಕೂಡ ಹಾವೇರಿಯಲ್ಲಿ ಸದ್ದು ಮಾಡ್ತಾ ಇದೆ. ಅಲ್ಲೋ ರೊಕ್ಕ ಪಕ್ಕ ಮತ್ತೆ ನಿನ್ ಬಂದ್ರೆ ಚಾರ್ಜ್ ಕೊಡ್ಬೇಕಾರ ರೊಕ್ಕ ಪಕ್ಕ ನೀನ್ ಕೊಡ್ಬೇಕಾರ ಅವ್ರ ಕೈಯಾ ಕೊಟ್ಟಿಲ್ರಿ ಡಬ್ಯಾಗ ಆ ರೊಕ್ಕ ತಗೋಬೇಕ್ರಿ. ನೀನ್ ತೊಳೆದ ಏನ್ ಮಾಡಿದ ಅದನ್ನ ತೊಳೆದೆ ರೊಕ್ಕನ ಪೂರ ನೀರಾಗ ಹಾಕಿ ಕುಳಿದ್ವಿ. ಏನಂದ್ರ ಏನ ಡಿಟೇಲ್ ಹಾಕಿ ತೊಳೆದೆ ನೀರ ಹಾಕಿ ತೊಳೆದ ಮತ್ತ ಅಲ್ಲೇ ಎಬ್ಬಿಸಿತ್ತು ಬಣ್ಣದ ಮೇಲೆ ಕಾಸಿ ಎಷ್ಟ್ ಕೊಟ್ಟಿದ್ರೆ 5,000. ಅರಮನೆ ನಗರದ ಜನತೆಗೆ ಸಿಹಿ ಸುದ್ದಿ, ಆದ್ರೂ ಮುನ್ನೆಚ್ಚರಿಕೆ ವಹಿಸಿ ಹುಷಾರ್. ನಂಜನಗೂಡಿನ ನಂಜು ತಬ್ಲಿಗಿ ಸೋಂಕಿಗೆ ತತ್ತರಿಸಿದ್ದ ಮೈಸೂರಿನಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಇಳಿದಿದೆ. ಮೈಸೂರಿನಲ್ಲಿ ಇದುವರೆಗೂ ಒಟ್ಟು ಕೊರೋನಾ ಪ್ರಕರಣ ಇದ್ದದ್ದು 88 ಜನರಿಗೆ, ಈಗ ಬರೋಬ್ಬರಿ 77 ಜನ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಬರೀ 11 ಜನ ಮಾತ್ರ ಇದ್ದಾರೆ. ಎಲ್ಲಕ್ಕಿಂತ ಖುಷಿ ವಿಷಯ ಅಂದ್ರೆ 88 ಕೇಸ್ ಆಗಿದ್ರೂ ಮೈಸೂರಲ್ಲಿ ಒಂದೇ ಒಂದು ಸಾವಾಗಿಲ್ಲ. ಇದು ನಿಜಕ್ಕೂ ಹೆಮ್ಮೆ ಪಡಬೇಕಾದ ವಿಷಯ. ಇನ್ನು ಬಾಗಲಕೋಟೆಯಲ್ಲಿ ಇವತ್ತು ಸೋಂಕಿಗೆ ತುತ್ತಾಗಿದ್ದ ಗಂಡ, ಹೆಂಡತಿ ಹಾಗೂ ಜಮಖಂಡಿಯ ಓರ್ವ ಪುರುಷ ಸೇರಿ 3 ಗುಣಮುಖರಾಗಿ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. 65 ವರ್ಷದ ಪುರುಷ ಪೇಷಂಟ್ 367, 48 ವರ್ಷದ ಮಹಿಳೆ ಪೇಷಂಟ್ 368 ಹಾಗೂ 47 ವರ್ಷದ ಪುರುಷ ಪೇಷಂಟ್ 381 ಡಿಸ್ಚಾರ್ಜ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಎಸ್ಎಸ್ಎಲ್ಸಿ ಅಂತಿಮ ಪರೀಕ್ಷೆಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಶಿಕ್ಷಣ ಸಚಿವರು ತಮ್ಮ ಇಲಾಖೆಗೆ ಸೂಚನೆಯನ್ನ ನೀಡಿದ್ದಾರೆ. ಪರೀಕ್ಷೆ ಯಾವಾಗ ಹೇಗೆ ಅಂತ ನಾವು ತಿಳಿಸ್ತೀವಿ, ನೀವು ಸಿದ್ಧರಾಗಿ ಅಂತ ತಿಳಿಸಿದ್ರು. ಎಲ್ಲಾ ಜಿಲ್ಲೆಗಳ ಡಿಡಿಪಿಐಗಳ ಜೊತೆ ವಿಡಿಯೋ ಸಂವಾದ ನಡೆಸಿದ ಸುರೇಶ್ ಕುಮಾರ್, ವಿದ್ಯಾರ್ಥಿಗಳಿಗೆ ಮಾಸ್ಕ್ ಸ್ಯಾನಿಟೈಸಿಂಗ್ ಕಡ್ಡಾಯ, ಶೀಘ್ರದಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ದಿನಾಂಕ ತಿಳಿಸುತ್ತೇವೆ ಅಂತ ಹೇಳಿದ್ದಾರೆ. ಪರೀಕ್ಷೆ ನಡೆಸಲು ಡಿಡಿಪಿಐಗಳಿಂದ ಬಹುತೇಕ ಒಪ್ಪಿಗೆ ಸಿಕ್ಕಿದ್ದು, ಸದ್ಯದಲ್ಲೇ ದಿನಾಂಕ ಪ್ರಕಟವಾಗುವ ಸಾಧ್ಯತೆ ಇದೆ. ಕೆಂಪು, ಕಿತ್ತಳೆ, ಹಸಿರು ಕಂಟೈನ್ಮೆಂಟ್ ಭಾಗಗಳಲ್ಲಿ ಪರೀಕ್ಷೆ ಹೇಗೆ ತಿಳಿಸ್ತೀವಿ. ಜ್ವರದ ಲಕ್ಷಣಗಳಿರುವ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಯನ್ನ ಮಾಡಿ ಎಲ್ಲಾ ಕಡೆ ಉತ್ತಮ ಪರೀಕ್ಷಾ ವಾತಾವರಣವನ್ನ ಕಲ್ಪಿಸಬೇಕು ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ರಾಜ್ಯದ 34 ಶೈಕ್ಷಣಿಕ ಜಿಲ್ಲೆಗಳು, ರಾಜ್ಯದಲ್ಲಿ 34 ಶೈಕ್ಷಣಿಕ ಜಿಲ್ಲೆಗಳಿವೆ. ಆ ಎಲ್ಲ ಶೈಕ್ಷಣಿಕ ಜಿಲ್ಲೆಗಳ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಜೊತೆ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಸಭೆ ನಡೆಸ್ತೇನೆ. ಎಲ್ಲ ಡಿಡಿಪಿಐಗಳು, ಒಂದೇ ಒಂದು ಡಿಡಿಪಿಐ ಬಿಡದೇನೆ ಎಲ್ಲರೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಭಾರತದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರಿಗೆ ಪ್ರಧಾನಿ ಮೋದಿ ಇವತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು. ಅಲಿಪ್ತ ರಾಷ್ಟ್ರಗಳ ಶೃಂಗದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಮೋದಿ, ಫಾರ್ಮಸಿಗೆ ಇಂದು ಭಾರತ ಹೆಸರಾಗಿದೆ. ಬೇರೆ ರಾಷ್ಟ್ರಗಳಿಗೂ ನಮ್ಮ ಬೆಂಬಲ ನೀಡ್ತಾ ಇದ್ದೀವಿ. ಒಟ್ಟಾಗಿ ಕೊರೋನಾ ವಿರುದ್ಧ ಹೋರಾಟ ನಡೀತಾ ಇದ್ದು, ಜನ ಮುನ್ನೆಚ್ಚರಿಕೆಯಿಂದ ಇರುವಂತೆ ಮನವಿಯನ್ನು ಮಾಡಿದರು. ಐ ಕನ್ವೇ ಕಾಂಡೋಲೆನ್ಸಿಸ್ ಟು ಆಲ್ ದೋಸ್ ಹೂ ಹ್ಯಾವ್ ಲಾಸ್ಟ್ ದೇರ್ ಲವ್ಡ್ ಒನ್ಸ್ ಡ್ಯೂ ಟು ಕೋವಿಡ್-19 ಅಕ್ರಾಸ್ ದ ವರ್ಲ್ಡ್. ಟುಡೇ ಹ್ಯುಮ್ಯಾನಿಟಿ ಫೇಸಿಸ್ ಇಟ್ಸ್ ಮೋಸ್ಟ್ ಸೀರಿಯಸ್ ಕ್ರೈಸಿಸ್ ಇನ್ ಮೆನಿ ಡೆಕೇಡ್ಸ್. ಅಟ್ ದಿಸ್ ಟೈಮ್ ದ ನಾನ್ ಅಲೈಡ್ ಮೂಮೆಂಟ್ ಕ್ಯಾನ್ ಹೆಲ್ಪ್ ಪ್ರಮೋಟ್ ಗ್ಲೋಬಲ್ ಸಾಲಿಡಾರಿಟಿ. ನೇಮ್ ಹ್ಯಾಸ್ ಆಫನ್ ಬೀನ್ ದ ವರ್ಲ್ಡ್ಸ್ ಮೋರಲ್ ವಾಯ್ಸ್. ಟು ರಿಟೈನ್ ದಿಸ್ ರೋಲ್ ನೇಮ್ ಮಸ್ಟ್ ರಿಮೈನ್ ಇನ್ಕ್ಲೂಸಿವ್. ಎಕ್ಸಲೆನ್ಸೀಸ್, ಇಂಡಿಯಾ ಅಕೌಂಟ್ಸ್ ಫಾರ್ 1/6 ಆಫ್ ಹ್ಯುಮ್ಯಾನಿಟಿ. ವೆಲ್ಕಮ್ ಬ್ಯಾಕ್. ವಿಶ್ವಮಟ್ಟದಲ್ಲಿ ರಿಲಯನ್ಸ್ ಜಿಯೋ ಮತ್ತೊಂದು ದೈತ್ಯ ಶಕ್ತಿಯಾಗಿ ಹೊರಹೊಮ್ಮಿದೆ. ಫೇಸ್ಬುಕ್ ಬೆನ್ನಲ್ಲೇ ಇದೀಗ ವಿಶ್ವದ ಅತಿದೊಡ್ಡ ತಂತ್ರಜ್ಞಾನ ಕಂಪನಿ ಸಿಲ್ವರ್ ಲೇಕ್ ಇದೀಗ ಜಿಯೋದಲ್ಲಿ ಬಂಡವಾಳ ಹೂಡಿಕೆ ಮಾಡಿದೆ. ಹೀಗಾಗಿ ಭಾರತೀಯ ತಂತ್ರಜ್ಞಾನ, ಡಿಜಿಟಲ್ ಕ್ಷೇತ್ರಗಳು ಇನ್ನಷ್ಟು ಜನಸ್ನೇಹಿಯಾಗಲಿವೆ.
ಬೆನ್ನಲ್ಲೇ ವಿಶ್ವದ ಮತ್ತೊಂದು ಅತಿದೊಡ್ಡ ತಂತ್ರಜ್ಞಾನ ಕಂಪನಿ ಸಿಲ್ವರ್ ಲೇಕ್ ಪಾರ್ಟ್ನರ್ ಜಿಯೋದಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಾ ಇದೆ. ವಿಶ್ವದ ಪ್ರಮುಖ ಕಂಪನಿಗಳಲ್ಲಿ ಸಿಲ್ವರ್ ಲೇಕ್ ಪಾರ್ಟ್ನರ್ ಹೂಡಿಕೆಯನ್ನ ಮಾಡಿದೆ. ಟ್ವಿಟರ್, ಅಲಿಬಾಬಾ, ಡೆಲ್ ಟೆಕ್ನಾಲಜೀಸ್, ಆಲ್ಫಾಬೆಟ್ಸ್ ಅಂಡ್ ಫೈನಾನ್ಷಿಯಲ್ ಸಿಲ್ವರ್ ಲೇಕ್ ಹೂಡಿಕೆ ಮಾಡಿರುವಂತ ಪ್ರಮುಖ ಕಂಪನಿಗಳು. ರಿಲಯನ್ಸ್, ಜಿಯೋ ಹಾಗೂ ಸಿಲ್ವರ್ ಲೇಕ್ ನಡುವೆ ಬರೋಬ್ಬರಿ 5656 ಕೋಟಿ ಹೂಡಿಕೆ ಆಗಿದೆ. ಇದರಿಂದಾಗಿ ಆಗುವಂತ ಲಾಭಗಳು ಹಲವಾರು. ರಿಲಯನ್ಸ್, ಜಿಯೋ ಹಾಗೂ ಸಿಲ್ವರ್ ಲೇಕ್ ನಡುವಿನ ಅತಿದೊಡ್ಡ ಒಪ್ಪಂದ ಇದಾಗಿದೆ. ಸಿಲ್ವರ್ ಲೇಕ್ ಜಿಯೋದಲ್ಲಿ 5656 ಕೋಟಿ ಬಂಡವಾಳವನ್ನ ಹೂಡಿದೆ. ಫೇಸ್ಬುಕ್ಗಿಂತ ಹೆಚ್ಚಿನ ಪ್ರೀಮಿಯಂ ದರದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಲಾಗಿದೆ. ಫೇಸ್ಬುಕ್ಗಿಂತ 12.5% ಹೆಚ್ಚಿನ ಪ್ರೀಮಿಯಂ ದರ ಇದಾಗಿದೆ. ರಿಲಯನ್ಸ್, ಜಿಯೋ ಹಾಗೂ ಸಿಲ್ವರ್ ಲೇಕ್ ಒಪ್ಪಂದದಿಂದಾಗಿ ಹಲವು ಅನುಕೂಲಗಳ ನಿರೀಕ್ಷೆ ಇದೆ. ರಿಲಯನ್ಸ್, ಜಿಯೋ ಹಾಗೂ ಸಿಲ್ವರ್ ಲೇಕ್ ಒಪ್ಪಂದದಿಂದಾಗಿ ಡಿಜಿಟಲ್ ಕ್ಷೇತ್ರದಲ್ಲಿ ಜಿಯೋ ನೆಟ್ವರ್ಕ್ ನಾಗಾಲೋಟ ಕಾಣಲಿದೆ. ಭಾರತೀಯ ಡಿಜಿಟಲ್ ಮಾರುಕಟ್ಟೆಗೆ ಮತ್ತಷ್ಟು ಬಲ ಬರಲಿದೆ. ಮಾರುಕಟ್ಟೆ ವ್ಯವಸ್ಥೆಗೂ ಡಿಜಿಟಲ್ ವ್ಯವಸ್ಥೆ ಬರೋದ್ರಿಂದ ಸಣ್ಣ ಉದ್ದಿಮೆ, ಮಧ್ಯಮ ಉದ್ದಿಮೆ, ರೈತರಿಗೆ ಅನುಕೂಲ ಆಗಲಿದೆ. ರಿಲಯನ್ಸ್, ಜಿಯೋ ಹಾಗೂ ಸಿಲ್ವರ್ ಲೇಕ್ ಒಪ್ಪಂದದ ಬಗ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಹಾಗೂ ಸಿಲ್ವರ್ ಲೇಕ್ ಸಿಇಒ ಈಗನ್ ಡರ್ಬನ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸಿಲ್ವರ್ ಲೇಕ್ ಪಾರ್ಟ್ನರ್ ಕಂಪನಿಯನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಒಪ್ಪಂದದಿಂದ ಭಾರತೀಯ ಡಿಜಿಟಲ್ ಕ್ಷೇತ್ರ ಮತ್ತಷ್ಟು ಬಲಗೊಳ್ಳಲಿದೆ. ಇದರಿಂದ ಕೋಟ್ಯಾಂತರ ಭಾರತೀಯರಿಗೆ ಅನುಕೂಲವಾಗಲಿದೆ. ವಿಶ್ವ ಮಟ್ಟದಲ್ಲಿ ಸಿಲ್ವರ್ ಲೇಕ್ಗೆ ಒಳ್ಳೆಯ ಹೆಸರಿದೆ. ಈ ಕಂಪನಿಯ ಸಹಯೋಗದಲ್ಲಿ ಭಾರತದ ಡಿಜಿಟಲ್ ಮಾರುಕಟ್ಟೆ ಮತ್ತಷ್ಟು ವೇಗವಾಗಿ ಬೆಳೆಯಲಿದೆ. ಮುಖೇಶ್ ಅಂಬಾನಿ, ಚೇರ್ಮನ್ ಮತ್ತು ಎಂಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ರಿಲಯನ್ಸ್ ಜಿಯೋದೊಂದಿಗಿನ ಒಪ್ಪಂದದಿಂದಾಗಿ ಜಾಗತಿಕ ಮಾರುಕಟ್ಟೆ ವ್ಯವಸ್ಥೆಗೆ ಬಲ ಬರಲಿದೆ. ಸಣ್ಣ ಉದ್ದಿಮೆಗಳು ಬೃಹತ್ ಮಾರುಕಟ್ಟೆ ವ್ಯವಸ್ಥೆ ತಲುಪಲು ಈ ಒಪ್ಪಂದ ಸಹಕಾರಿ. ರಿಲಯನ್ಸ್ ಜೊತೆಯ ಒಪ್ಪಂದ ಹರ್ಷವನ್ನ ತಂದಿದೆ. ಈಗನ್ ಡರ್ಬನ್, ಸಿಲ್ವರ್ ಲೇಕ್ ಸಿಇಒ. ಹೀಗಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಜಿಯೋ ಮಹತ್ವವನ್ನ ಸಾರಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧ್ಯತೆಗಳಿಗೆ ವಿಶ್ವ ಮಾರುಕಟ್ಟೆ ಇನ್ನಷ್ಟು ಮುಕ್ತಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.